ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ತವ ರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು. ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬವನ ವಿಧಿಯಂತೆ ಆಯಿತೆನ್ನಮತಿ ಕೂಡಲ ಸಂಗಮದೇವ. ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಈ ದಿನ ಮತ್ತೊಂದು ಪುಸ್ತಕದ ಪರಿಚಯದೊಂದಿಗೆ ತಮ್ಮನ್ನು ಭೇಟಿ ಮಾಡಲು ಇಚ್ಛಿಸುತ್ತೇನೆ ಬಂಧುಗಳೇ. ಈ ದಿನ ನಾನು ಪರಿಚಯಿಸುತ್ತಿರುವಂತಹ ಪುಸ್ತಕ ವಚನಕ್ಕೊಂದು ಕತೆ. ನಾನು ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದ ವಚನದಂತೆ ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು ಎಂಬ ವಚನವನ್ನ ಅರ್ಥೈಸಿಕೊಂಡರೆ ವಚನದ ಮಹತ್ವ ಮನದಟ್ಟಾಗುತ್ತದೆ. ವಚನಗಳ ಮಹತ್ವವನ್ನ ಈ ಕೃತಿಯ ಮೂಲಕ ಮತ್ತಷ್ಟು ಹತ್ತಿರವಾಗಿಸಲಿದ್ದಾರೆ ನಮ್ಮ ಈ ಕೃತಿಯ ರಚನಾಕಾರರಾದಂತಹ ರಾಜೇಂದ್ರ ಶಿಶು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ಅಕ್ಕ ಎಂ ಎ ನೀಲಾಂಬಿಕಾರವರು. ವಚನಕ್ಕೊಂದು ಕತೆ ಈ ಕೃತಿಯು ಒಟ್ಟು 262 ಪುಟಗಳನ್ನು ಒಳಗೊಂಡಿದೆ. ಇದರ ಬೆಲೆ ₹150. ಈ ಕೃತಿಯ ಪ್ರಕಾಶಕರು ಕದಡಿ ಮಹಿಳಾ ವೇದಿಕೆ, ಮೈಸೂರು. ಈ ಕೃತಿ ಹೊರಬರಲು ಕಾರಣರಾಗಿರುವವರು ಗ್ರಂಥ ದಾಸೋಹಿಗಳಾದಂತಹ ಶರಣರಾದಂತಹ NM ಶಿವಾನಂದ ಸ್ವಾಮಿ, ಕುವೆಂಪು ನಗರ, ಮೈಸೂರು. ಇವರು ಕೂಡ ಈ ಕೃತಿ ಹೊರಬರಲು ಕಾರಣರಾಗಿದ್ದಾರೆ. ಇವರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ವಚನಕ್ಕೊಂದು ಕತೆ ಈ ಪುಸ್ತಕವು ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳವರ ಪ್ರವಚನದಿಂದ ಆಯ್ದ ಕತೆಗಳನ್ನ ಒಳಗೊಂಡಿದೆ. ಈ ಕೃತಿಯನ್ನ ಪೂಜ್ಯ ಸಿದ್ದೇಶ್ವರ ಶ್ರೀಗಳವರಿಗೆ ಅಕ್ಕ ನೀಲಾಂಬಿಕೆಯರವರು ಅರ್ಪಣೆ ಮಾಡಿದ್ದಾರೆ. ಅವರ ಅರ್ಪಣೆಯ ನುಡಿಗಳು ಹೇಗಿದೆ ನೋಡೋಣ. ವಾಗ್ ಜರಿಯ ವಾಗ್ ವೈಭವ ವಾಗ್ ವಿಲಾಸದಿ ಜನಮನಕ್ಕೆ ಮದ್ದ ನಿತ್ಯ ನಿರಾಭಾರಿ ನಿರಂಜನ ಜಂಗಮ ಜ್ಯೋತಿ ನಡೆದಾಡುವ ದೈವ ಯುಗದ ದ್ರಷ್ಟಾರ ಜ್ಞಾನ ಯೋಗಾಶ್ರಮದ ಜ್ಞಾನ ದೀಪ್ತಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಅಪ್ಪಗಳ ಚರಣಾರವಿಂದಗಳಿಗೆ ಈ ಕೃತಿ ಅರ್ಪಣೆ ಸಮರ್ಪಣೆ. ಪೂಜ್ಯ ಸಿದ್ದೇಶ್ವರ ಶ್ರೀಗಳಿಗೆ ಈ ರೀತಿಯ ನುಡಿಗಳನ್ನ ಸಲ್ಲಿಸುವುದರ ಮೂಲಕ ಅರ್ಪಣೆಯನ್ನ ಮಾಡಿದ್ದಾರೆ ಅಕ್ಕ ನೀಲಾಂಬಿಕೆಯರವರು. ಈ ಕೃತಿಗೆ ಶುಭ ಹಾರೈಕೆಯನ್ನ ಬರೆದಿರುವವರು ನಮ್ಮ ಸುತ್ತೂರು ಜಗದ್ಗುರುಗಳಾದಂತಹ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು. ಅವರು ತಮ್ಮ ಶುಭ ಹಾರೈಕೆಯಲ್ಲಿ MA ನೀಲಾಂಬಿಕಾರವರು ಸುಸಂಸ್ಕೃತ ಕುಟುಂಬದ ಹಿನ್ನೆಲೆಯಿಂದ ಬಂದವರು. ಅವರ ತಂದೆ ಶ್ರೀ ಸಿ ಅಂಕಪ್ಪನವರು ಹಿಂದಿನ ತಲೆಮಾರಿನ ನಾಟಕಕಾರರು, ಪ್ರಬುದ್ಧ ಚಿಂತಕರು, ಸಾಮಾಜಿಕ ಕಳಕಳಿ ಹೊಂದಿದ್ದವರು. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಬಗ್ಗೆ ಅಪಾರ ಗೌರವಾದರ ಹೊಂದಿದ್ದರು. ನೀಲಾಂಬಿಕರವರು ಅಷ್ಟೇ, ಸಮರ್ಪಣಾ ಭಾವದಿಂದ ಕೂಡಿದವರು. ಅಕ್ಕ ನೀಲಾಂಬಿಕಾರವರ ಬಗ್ಗೆ ತುಂಬಾ ಒಳ್ಳೆಯ ನುಡಿಗಳ ಮೂಲಕ ಶುಭ ಸಂದೇಶವನ್ನ ನೀಡಿದ್ದಾರೆ ನಮ್ಮ ಪೂಜ್ಯ ಜಗದ್ಗುರುಗಳು. ಈ ಕೃತಿಗೆ ಸದಾಶಯವನ್ನ ಸದಲಗ ಶಿವಾನಂದ ಮಠದ ಡಾಕ್ಟರ್ ಶ್ರದ್ಧಾನಂದ ಸ್ವಾಮಿಗಳವರು ನೀಡಿದ್ದಾರೆ. ಆ ಸದಾಶಯದಲ್ಲಿ ಕೆಲವು ನುಡಿಗಳನ್ನ ವಾಚಿಸುವುದಾದರೆ, ಹಿರಿದಾದುದರಲ್ಲಿ ಹಿರಿದಾದುದನ್ನು ಹಿಡಿದಿಟ್ಟುಕೊಂಡಿರುವ ಈ ವಚನಗಳನ್ನು ಪಚನ ಮಾಡಿಕೊಳ್ಳುವುದು ಅಷ್ಟೇನು ಸುಲಭವಾದುದಲ್ಲ. ಅದರಲ್ಲಿಯೂ ಬೆಳಗಿನ ವಚನಗಳನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸೈದ್ಧಾಂತಿಕ, ತಾತ್ವಿಕ, ಅನುಭಾವಿಕ ಹಿನ್ನೆಲೆ ಬೇಕಾಗುತ್ತದೆ. ಇಂತಹ ಎಲ್ಲ ವಚನಗಳಿಗೆ ಟೀಕೆ, ಟಿಪ್ಪಣಿ, ವಿವರಣೆ, ವ್ಯಾಖ್ಯಾನ ಅತ್ಯವಶ್ಯ. ಇದನ್ನು ಮನಗಂಡಿರುವ ರಾಜೇಂದ್ರ ಶಿಶು ಅವರು ಈ ವಚನಕ್ಕೊಂದು ಕತೆ ಕೃತಿಯನ್ನು ರಚಿಸಿರುವರು ಎಂದು ತಮ್ಮ ಸದಾಶಯದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕೃತಿಗೆ ಮುನ್ನುಡಿಯನ್ನ ಬರೆದಿರುವವರು ಈಗ ತಾನೇ ನಮ್ಮೆಲ್ಲರನ್ನು ಅಗಲಿದಂತಹ ಪ್ರೊಫೆಸರ್ ಮಲೆಯೂರು ಗುರುಸ್ವಾಮಿರವರು. ಇವರು ತಮ್ಮ ಮುನ್ನುಡಿಯಲ್ಲಿ ವಚನಗಳು ಪಾಮರರಿಗೆ ಹೃದಯವಾಗಿರುವಂತೆಯೇ ಪಂಡಿತರಿಗೂ ಸವಾಲಾಗುವಂತಹ ಬೆಡಗಿನಿಂದ ಕೂಡಿರುವುದು ವಾಸ್ತವ ಸಂಗತಿ. ಆದರೆ ಸಿದ್ದೇಶ್ವರ ಅಪ್ಪಗಳು ಈ ಎರಡು ಸ್ತರಗಳನ್ನು ಸಮನ್ವಯಗೊಳಿಸಿ ಸುಲಿದ ಬಾಳೆಯ ಹಣ್ಣಿನಂತೆ ಮಾಡಿ ಮಕ್ಕಳಿಗೆ ತಾಯಿ ಹಾಲೂಡಿಸುವಂತೆ ಶ್ರೋತೃಗಳಿಗೆ ಉಣಬಡಿಸುವ ಪರಿ ಅನನ್ಯವಾದುದು. ಆ ಹದವನ್ನು ಅರಿತು ಅವರ ಹೆಜ್ಜೆಯನ್ನು ಅನುಸರಿಸಿಕೊಂಡು ಕ್ರಮಿಸುತ್ತಾ
ಅದಕ್ಕೊಂದು ಹೊಸ ಆಯಾಮವನ್ನು ಕೊಟ್ಟು ಕೃತಿ ರಚಿಸಿದ್ದಾರೆ ಸೋದರಿ ನೀಲಾಂಬಿಕೆ ಅವರು ಎಂದು ತಮ್ಮ ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಅಂದರೆ ಈ ಒಂದು ಮುನ್ನುಡಿಗಳ ಮುಖಾಂತರ ಈ ವಚನಕ್ಕೊಂದು ಕಥೆಯ ಮಹತ್ವವನ್ನ ಮನದಟ್ಟು ಮಾಡಿದ್ದಾರೆ ನಮ್ಮೆಲ್ಲರ ನಲ್ಮಯ್ಯ ಮಲಿಯೂರು ಗುರುಸ್ವಾಮಿರವರು. ಈ ಕೃತಿಗೆ ಪ್ರಕಾಶಕರ ನುಡಿಯನ್ನ ಬರೆದಿರುವವರು ಮೈಸೂರು ಕದಡಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂತಹ ಶಾರದಾ ಶಿವಲಿಂಗ ಸ್ವಾಮಿರವರು. ಅವರ ಒಂದೆರಡು ನುಡಿಗಳನ್ನ ವಾಚಿಸುವುದಾದರೆ, ಈ ಕೃತಿಯಲ್ಲಿ 101 ವಚನಗಳಿವೆ ಹಾಗೂ ಅದಕ್ಕೊಪ್ಪುವ 101 ಕಥೆಗಳಿವೆ. ವಚನಕ್ಕಾಗಿ ಕತೆ ಆಯ್ಕೆ ಮಾಡಿಕೊಂಡರೋ ಅಥವಾ ಕತೆಗಾಗಿ ವಚನ ಆಯ್ಕೆ ಮಾಡಿಕೊಂಡರೋ ತಿಳಿಯದು. ತುಂಬಾ ಚೆನ್ನಾಗಿದೆ ಈ ಸಾಲು. ಏನೇ ಇರಲಿ, ಒಂದಕ್ಕೊಂದು ಪೂರಕವಾಗಿದ್ದು ಶಿವಶರಣರು ಮತ್ತು ಶರಣೆಯರ ವಚನಗಳಿಗೆ ಅಪರೂಪದ ಅನುಭಾವಿಗಳಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನದಿಂದ ಆಧರಿಸಿದ ಕತೆಗಳನ್ನು ಮುತ್ತಿನಂತೆ ಜೋಡಿಸಿ ಚಿಕ್ಕ ವ್ಯಾಖ್ಯಾನವನ್ನು ನೀಡಿ ಒಂದು ಸುಂದರ ಹಾರವನ್ನಾಗಿ ಮಾಡಿದ್ದಾರೆ. ಎಲ್ಲ ಕತೆಗಳು ಹೃದಯವನ್ನು ಸಂಸ್ಕರಿಸುವಲ್ಲಿ ಸಫಲವಾಗಿವೆ. ಕೃತಿಗೆ ವಚನಕ್ಕೊಂದು ಕತೆ ಎಂಬ ಅರ್ಥಪೂರ್ಣ ಶೀರ್ಷಿಕೆಯನ್ನು ನೀಡಿದ್ದಾರೆ. ಲೇಖಕರ ನುಡಿಯ ಮೂಲಕ ಅರಿಕೆ ಎಂಬ ಶೀರ್ಷಿಕೆಯನ್ನ ನೀಡಿ ಅವರು ಈ ಕೃತಿ ಹೊರಬರಲು ಕಾರಣರಾದಂತಹ ಮತ್ತು ಶುಭ ಸಂದೇಶವನ್ನು ನೀಡಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಅಕ್ಕ ನೀಲಾಂಬಿಕೆಯವರು. ಅವರ ಒಂದೆರಡು ಸಾಲುಗಳು: ಸಂತರ ಕಂಡೆ ಮಹಂತರ ಕಂಡೆ, ಜ್ಞಾನಿಗಳ ಕಂಡೆ ಸುಜ್ಞಾನಿಗಳ ಕಂಡೆ, ಯೋಗಿಗಳ ಕಂಡೆ ಯೋಗಿ ಪುಂಗವರ ಕಂಡೆ, ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ಶ್ರೀ ಪಾದವ ಕಂಡು ಪಾಮನಳಾದೆ ಎಂಬ ಒಂದು ತಮ್ಮ ಅರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಬರೆದಿರುವಂತಹ ಲೇಖಕರ ನುಡಿಯಲ್ಲಿ ಪೂಜ್ಯ ಶ್ರೀಗಳನ್ನ ಕಂಡು ನಾನು ಪಾಮನಳಾದೆ ಎಂಬ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ತದನಂತರ ಪರಿವಿಡಿ ಪ್ರಾರಂಭವಾಗುತ್ತದೆ. ಈಗಾಗಲೇ ನಾನು ತಿಳಿಸಿದಂತೆ 101 ವಚನಗಳು, 101 ಕತೆಗಳಿವೆ. ಅದರಲ್ಲಿ ಒಂದೊಂದು ಕತೆಗೂ, ವಚನಕ್ಕೊಂದು ಕತೆ ಎಂಬ ಶೀರ್ಷಿಕೆಯಡಿಯಲ್ಲಿ ಬಂದಿರುವಂತಹ ಈ ಕೃತಿಯಲ್ಲಿ ಒಂದೊಂದು ಕತೆಗೂ ಕೂಡ ಒಂದೊಂದು ಶೀರ್ಷಿಕೆಯನ್ನ ನೀಡಿದ್ದಾರೆ. ಮೊದಲನೇ ಕತೆಗೆ ಸ್ವಭಾವ ಎಂದು, ಎರಡನೇ ಕತೆಗೆ ಭಗವಂತ ಎಲ್ಲಿದ್ದಾನೆ, ಮೂರನೇ ಕತೆ ಮೋಹದ ಕಣ್ಣು, ನಾಲ್ಕನೇ ಕತೆ ಶರಣರ ಸಂಘ, ಐದನೇ ಕತೆ ಅಹಂಕಾರದ ಬೆಟ್ಟ, ಆರನೇ ಕತೆ ದರ್ಶನ, ಏಳನೇ ಕತೆ ಸಮರಸ, ಎಂಟನೇ ಕತೆ ಆಶೆಗಾಗಿ, ಒಂಬತ್ತನೇ ಕತೆ ಬೇಕೆಂಬ ಭಾವ, ಹತ್ತನೇ ಕತೆ ದುರಾಶೆ. ಹೀಗೆ 1 ಪ್ರಾರಂಭವಾಗಿ 101 ಕೂಡ ವಿಭಿನ್ನ ರೀತಿಯ ಶೀರ್ಷಿಕೆಗಳನ್ನು ನೀಡಿದ್ದಾರೆ ಅಕ್ಕ ನೀಲಾಂಬಿಕೆಯವರು. ಈ ಕೃತಿಯಲ್ಲಿ ಅಕ್ಕ ಒಂದೊಂದು ಕತೆಗೂ ಒಂದೊಂದು ಶೀರ್ಷಿಕೆಯನ್ನ ನೀಡಿದ್ದಾರೆ. ತದನಂತರ ಒಂದು ವಚನವನ್ನ ಉದಾಹರಿಸಿ, ಆ ವಚನಕ್ಕೆ ಸರಳವಾಗಿ ವ್ಯಾಖ್ಯಾನಿಸಿ, ಆ ವಚನಕ್ಕೆ ಪೂರಕವಾದಂತಹ ಕಥೆಯನ್ನ ಕಟ್ಟಿಕೊಟ್ಟಿದ್ದಾರೆ ಅಕ್ಕ. ಈ ಕೃತಿಯಲ್ಲಿ ಬಳಕೆಯಾಗಿರುವಂತಹ ಪ್ರತಿಯೊಂದು ವಚನಗಳು ಕೂಡ ಮನಮುಟ್ಟುವ ವಚನಗಳಾಗಿವೆ ಮತ್ತು ಅದಕ್ಕೆ ಬಳಕೆಯಾಗಿರುವಂತಹ ಕಥೆಗಳು ಕೂಡ ಹೃದಯವನ್ನ ಸ್ಪರ್ಶಿಸುವಂತಹ ಕಥೆಗಳಾಗಿವೆ. ಒಂದೊಂದು ವಚನ ಮತ್ತು ವಚನಕ್ಕೆ ಪೂರಕವಾದಂತಹ ಕಥೆಯನ್ನ ಪರಿಚಯ ಮಾಡಬೇಕೆಂಬ ಆಸೆ, ಆದರೆ ಸಮಯ ಹೆಚ್ಚು ತೆಗೆದುಕೊಳ್ಳುವುದರಿಂದ ನಾನು 2 ವಚನ ಮತ್ತು ಆ ವಚನಕ್ಕೆ ಪೂರಕವಾದಂತಹ ಕಥೆಗಳನ್ನ ಹೇಳಿ ನನ್ನ ಈ ಒಂದು ಪುಸ್ತಕದ ಪರಿಚಯಕ್ಕೆ ವಿರಾಮವನ್ನ ಹೇಳುತ್ತೇನೆ. ಪ್ರತಿಯೊಂದು ವಚನವೂ ಕೂಡ ಓದಬೇಕಾದಂತಹ ವಚನಗಳೇ. ಅದರಲ್ಲಿ 14ನೇ ಶೀರ್ಷಿಕೆ ಅಡಗುವಿಕೆ. ಅದಕ್ಕೆ ಕೊಟ್ಟಿರುವಂತಹ ವಚನ ಬಸವಣ್ಣನವರ ವಚನ: ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತು, ನನೆಯೊಳಗಣ ಪರಿಮಳದಂತಿದ್ದಿತು, ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತು. ಈ ವಚನವನ್ನ ಕೊಟ್ಟು ಈ ವಚನಕ್ಕೆ ಸರಳವಾಗಿ ವ್ಯಾಖ್ಯಾನವನ್ನ ನೀಡಿದ್ದಾರೆ ಅಕ್ಕ. ಈ ದೇಹದೊಳಗೆ ಶಿವನು ಅಡಗಿರುವ ರೀತಿಯನ್ನು ಅರ್ಥವತ್ತಾಗಿ ತಿಳಿಸಿದ್ದಾರೆ. ನೀರಿನಲ್ಲಿ ಅಡಗಿರುವ ಬೆಂಕಿಯಂತೆ, ಸಸಿಯೊಳಗಿರುವ ರುಚಿಯಂತೆ, ಮೊಗ್ಗಿನೊಳಗಿರುವ ಪರಿಮಳದಂತೆ ಮತ್ತು ಕನ್ಯೆಯ ಸ್ನೇಹದಂತೆ ಕೂಡಲ ಸಂಗಮನ ನಿಲುವು ಇದೆ, ಭಗವಂತ ಈ ಎಲ್ಲವನ್ನು ವ್ಯಾಪಿಸಿದ್ದಾನೆ ಎಂದು ತಮ್ಮ ಈ ಒಂದು ವ್ಯಾಖ್ಯಾನವನ್ನ ನೀಡಿದ್ದಾರೆ. ತದನಂತರ ಈ ವ್ಯಾಖ್ಯಾನವನ್ನ ಮತ್ತಷ್ಟು ವಿಸ್ತರಿಸಿದ್ದಾರೆ. ಈ ವಚನಕ್ಕೆ ಅಕ್ಕ ನೀಡಿರುವಂತಹ ಕತೆ ತುಂಬಾ ಪೂರಕವಾದಂತಹ ಕತೆ.
ಅದು ಯಾವುದೆಂದರೆ ಜಪಾನ್ ದೇಶದಲ್ಲಿ ಲೀ ಎಂಬ ಒಬ್ಬ ಬೌದ್ಧ ಸನ್ಯಾಸಿ ಇರುತ್ತಾನೆ. ಆತ 10,000 ಗ್ರಂಥಗಳನ್ನ ಅಧ್ಯಯನವನ್ನ ಮಾಡಿರುತ್ತಾನೆ. ಗ್ರಂಥಗಳೆಲ್ಲ ಅವನ ತಲೆಯಲ್ಲಿ ತುಂಬಿಬಿಟ್ಟಿರುತ್ತವೆ. ಆದ್ದರಿಂದ ಆ ಮನುಷ್ಯನಿಗೆ 10,000 ಗ್ರಂಥದ ಸನ್ಯಾಸಿ ಎಂಬ ಬಿರುದನ್ನೇ ಕೊಟ್ಟು ಬಿಟ್ಟಿದ್ದರು. ಯಾರೇ ಅವನನ್ನು ಕಂಡರೂ ಕೂಡ 10,000 ಸನ್ಯಾಸಿಗಳಿಗೆ ಶರಣಾರ್ಥಿಗಳು, 10,000 ಸನ್ಯಾಸಿಗಳಿಗೆ ಶರಣಾರ್ಥಿಗಳು ಎಂದು ಪ್ರತಿಯೊಬ್ಬರು ಕೂಡ ಅವರಿಗೆ ನಮಸ್ಕರಿಸುತ್ತಿದ್ದರು. ಹೀಗೆ ಅವನು 10,000 ಗ್ರಂಥಗಳನ್ನ ಅಧ್ಯಯನ ಮಾಡಿ ಮತ್ತೊಂದು ಗ್ರಂಥವನ್ನ ಅಧ್ಯಯನ ಮಾಡಲು ತೊಡಗುತ್ತಾನೆ. ಆ ಗ್ರಂಥದಲ್ಲಿ ಒಂದು ಸಾಲು ಹೀಗಿರುತ್ತದೆ, ಮಹಾಮೇರು ಆಲದ ಚಿಕ್ಕ ಬೀಜದಲ್ಲಿ ಅಡಕವಾಗಿದೆ ಎಂದು ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುತ್ತದೆ. ಅದನ್ನು ಈ 10,000 ಸನ್ಯಾಸಿ ಓದಿದ 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 ಗೊತ್ತಾಗಲಿಲ್ಲ. ಮಹಾಮೇರು ಸಣ್ಣ ಬೀಜದಲ್ಲಿ ಹೇಗೆ ಅಡಗುತ್ತದೆ ಗೊತ್ತಾಗಲಿಲ್ಲವಲ್ಲ ಎಂಬುದನ್ನ ತಿಳಿಯಲು ಹೊರಟ. ರಾತ್ರಿ ಬಂದು ಮಲಗುತ್ತಾನೆ, ನಿದ್ರೆ ಬರುತ್ತಿಲ್ಲ, ಕನವರಿಕೆ. ಮಹಾಮೇರು ಆಲದ ಚಿಕ್ಕ ಬೀಜದಲ್ಲಿ ಹೇಗೆ ಅಡಕವಾಗಿದೆ ಎಂದು ತಲೆಯನ್ನ ಕೆಡಿಸಿಕೊಂಡು ರಾತ್ರಿಯೆಲ್ಲ ನಿದ್ರೆ ಇಲ್ಲದೆ ಮಂಪರಿನಲ್ಲೇ ಕನವರಿಸತೊಡಗಿದ. ಕೊನೆಗೆ ಬುದ್ಧನನ್ನು ಧ್ಯಾನಿಸಿದ. ಬುದ್ಧ ಭಗವಂತನೇ, ಇದರ ಅರ್ಥ ಏನು, ದಯಮಾಡಿ ತಿಳಿಸುವಂತನಾಗು ಎಂದು ಹೇಳಿದ. ಆಗ ಬುದ್ಧ, ಶಶಾಂಗನ ಹತ್ತಿರ ಹೋಗು, ನಿನಗೆ ಅರ್ಥ ಗೊತ್ತಾಗುತ್ತದೆ ಎಂದು ಆ ಒಂದು ವಾಣಿ ಇವನ ಕಿವಿಗೆ ಗುಯಿಗುಟ್ಟಿತು. ಆಗ ಆ ಬೌದ್ಧ ಸನ್ಯಾಸಿ ಶಶಾಂಗನನ್ನ ಹುಡುಕಿಕೊಂಡು ಹೋಗುತ್ತಾನೆ. ಆ ಶಶಾಂಗ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುತ್ತಾನೆ. ಅಲ್ಲಿಗೆ ನಡೆದು ನಡೆದು ಹೋಗುತ್ತಾನೆ. 100 ಕಿಲೋಮೀಟರ್ ಪಯಣವನ್ನು ಬೆಳೆಸಿದ. ಪಯಣವನ್ನು ಬೆಳೆಸಿದ ನಂತರ ಆ ಶಶಾಂಗ ಸಿಕ್ಕುತ್ತಾನೆ. ಆ ಶಶಾಂಗ ಸನ್ಯಾಸಿಗಳನ್ನ ನೋಡಿ ಅವರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿದ. ಶಶಾಂಗ ಈ ಬೌದ್ಧ ಸನ್ಯಾಸಿಯನ್ನ ನೋಡಿ, ನೀನೇ ಅಲ್ಲವೇ 10,000 ಸನ್ಯಾಸಿ ಎಂದ. ಬೌದ್ಧ ಸನ್ಯಾಸಿ ಲೀಗೆ ಪರಮಾನಂದವಾಯಿತು. ನೋಡಿ ಗುರುಗಳೇ, ತಮಗೆ ಹೇಗೆ ಗೊತ್ತಾಯಿತು ಎಂದ. ಗೊತ್ತಾಗಲ್ವೇನಪ್ಪ, ನಿನ್ನ ಕೀರ್ತಿ ಬಹಳ ದೊಡ್ಡದು. ಗುರುಗಳೇ, ನಾನು ಒಂದು ಕೆಲಸಕ್ಕೆ ಬಂದಿದ್ದೇನೆ. ಏನು ಎಂದ ಆ ಶಶಾಂಗ. ನೋಡಿ ಗುರುಗಳೇ, ನಾನು 10,000 ಪುಸ್ತಕಗಳನ್ನ ಓದಿ ನಂತರ ಒಂದು ಪುಸ್ತಕವನ್ನ ಕೈಗೆತ್ತಿಕೊಂಡೆ. ಆ ಪುಸ್ತಕದಲ್ಲಿ ಮಹಾಮೇರು ಆಲದ ಚಿಕ್ಕ ಬೀಜದಲ್ಲಿ ಅಡಕವಾಗಿದೆ ಎಂದು ಬರೆದಿತ್ತು. ಅದೇಗೆ ಗುರುಗಳೇ, ಮಹಾಮೇರು ಸಣ್ಣ ಬೀಜದಲ್ಲಿ ಅಡಕವಾಗಿದೆ ಎಂದ. ಆಗ ಶಶಾಂಗ ಹೇಳುತ್ತಾರೆ, 10,000 ಕೃತಿಗಳು ಹೇಗೆ ನಿನ್ನ ತಲೆಯಲ್ಲಿ ಅಡಕವಾಗಿದೆಯೋ ಹಾಗೆ ಮಹಾಮೇರು ಆಲದ ಚಿಕ್ಕ ಬೀಜದಲ್ಲಿ ಅಡಕವಾಗಿದೆ ಎಂದು ಹೇಳುತ್ತಾರೆ. ನಿನ್ನ ತಲೆ ಚಿಕ್ಕದು, ಆದರೂ ಆ ಚಿಕ್ಕ ತಲೆಯಲ್ಲಿ 10,000 ಗ್ರಂಥಗಳು ಅಡಕವಾಗಿವೆ. ಬೀಜ ಎಂದರೆ ನೀನು, ಮಹಾಮೇರು ಅಂದರೆ ನಿರ್ವಾಣ. ನಿನ್ನೊಳಗೆ ನಿರ್ವಾಣ ಅಡಗಿದೆ. ಅದು ಬೃಹತ್, ಅನಂತ. ಅದೆಲ್ಲವೂ ಒಂದು ಕಣದಲ್ಲಿ ನಿಂತಿರುತ್ತದೆ. ಅದಕ್ಕೆ ಮಿತಿಯಿಲ್ಲ. ಅಂತ ಭವ್ಯ ವಸ್ತು ಜಗದ ಅಣು ಅಣುವಿನಲ್ಲೂ ಅಡಗಿದೆ ಎಂಬುದು ಈ ಸಾಲಿನ ಅರ್ಥ ಎಂದು ಶಶಾಂಗ ಹೇಳುತ್ತಾನೆ. ಶಶಾಂಗನ ಮಾತನ್ನ ಕೇಳಿ ಬೌದ್ಧ ಸನ್ಯಾಸಿ ಲೀಗೆ ಆನಂದವಾಯಿತು. ಮಹಾಮೇರು ಆಲದ ಚಿಕ್ಕ ಬೀಜದಲ್ಲಿ ಹೇಗೆ ಅಡಕವಾಗಿದೆ ಎಂಬುದು ತಿಳಿಯಿತು. ಅಂದರೆ ಅಕ್ಕ ಅಡಗುವಿಕೆ ಎಂಬ ಶೀರ್ಷಿಕೆಯನ್ನ ನೀಡಿ ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತು ಎಂಬ ವಚನಕ್ಕೆ ಪೂರಕವಾಗಿ ನಮ್ಮ ತಲೆಯಲ್ಲಿ ಹೇಗೆ 10,000 ಗ್ರಂಥಗಳು ಅಡಕವಾಗಿಯೋ ಹಾಗೆ ಮಹಾಮೇರು ಆಲದ ಚಿಕ್ಕ ಬೀಜದಲ್ಲಿ ಅಡಕವಾಗಿದೆ ಎಂಬ ಕಥೆಯನ್ನು ಉದಾಹರಿಸುವುದರ ಮೂಲಕ ಈ ವಚನವನ್ನ ನಮಗೆ ಮತ್ತಷ್ಟು ಹತ್ತಿರವನ್ನಾಗಿ ಮಾಡಿದ್ದಾರೆ. ತುಂಬಾ ಸುಂದರವಾದಂತಹ ವಚನ, ಅದಕ್ಕೆ ಪೂರಕವಾದಂತಹ ದೃಷ್ಟಾಂತ ತಮಗೆಲ್ಲರಿಗೂ ಕೂಡ ಅರ್ಥವಾಯಿತು ಎಂದು ಭಾವಿಸಿದ್ದೇನೆ. ಹೀಗೆ 101 ಕಥೆಗಳು, 101 ವಚನಗಳು, ಮಧ್ಯೆ ಮಧ್ಯೆ ಮತ್ತಷ್ಟು ವಚನಗಳನ್ನು ಕೂಡ ಉದಾಹರಣೆ ಕೊಡುವುದರ ಮೂಲಕ ವಚನಗಳನ್ನು ನಮ್ಮೆಲ್ಲರಿಗೂ ಕೂಡ ತುಂಬಾ ಹತ್ತಿರವಾಗಿಸಿದ್ದಾರೆ ಅಕ್ಕ ನೀಲಾಂಬಿಕೆಯರು. ತದನಂತರ ವಚನಗಳ ಆಕಾರಾದಿಯನ್ನ ಕೊಟ್ಟಿದ್ದಾರೆ, ನಂತರ ಆಕಾರ ಗ್ರಂಥಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಇವರ ಪ್ರಕಟಿತ ಕೃತಿಗಳು. ಇದುವರೆಗೆ 45 ಕೃತಿಗಳನ್ನ ಕೊಟ್ಟಿದ್ದಾರೆ. ಅಷ್ಟು ಕೃತಿಗಳನ್ನು ಕೂಡ ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ತುಂಬಾ ಸುಂದರವಾದಂತಹ ಪುಸ್ತಕ. ಪುಸ್ತಕದಲ್ಲಿ ಒಂದು ವಚನವನ್ನ ಓದಿ ಅದಕ್ಕೆ ಅಡಕವಾಗಿರುವಂತಹ ಕಥೆಯನ್ನ ಓದಿದರೆ
ಪ್ರತಿಯೊಂದು ವಚನವನ್ನು ಮತ್ತು ಅದಕ್ಕೆ ಪೂರಕವಾದಂತಹ ಕಥೆಯನ್ನ ಓದಲೇಬೇಕು ಎಂದು ಅನಿಸುತ್ತದೆ. ಒಂದೆರಡು ದಿನಗಳಲ್ಲಿ ಈ ಪುಸ್ತಕವನ್ನ ಓದಿಸುವಂತಹ ಹಂಬಲವನ್ನ ನಮಗೆ ಹುಟ್ಟಿಸುತ್ತದೆ ಈ ಪುಸ್ತಕ. ಪ್ರತಿಯೊಬ್ಬರು ಕೂಡ ವಚನಕ್ಕೊಂದು ಕತೆ ಎಂಬ ಪುಸ್ತಕವನ್ನ ತೆಗೆದುಕೊಂಡು ಓದಿ. ಅಲ್ಲಿರುವಂತಹ ಪ್ರತಿಯೊಂದು ವಚನಗಳು ಕೂಡ ನಮ್ಮ ಕಣ್ಣನ್ನು ತೆರೆಯಿಸುತ್ತವೆ. ಅಲ್ಲಿರುವಂತಹ ಕತೆಗಳು ನಮ್ಮ ಹೃದಯವನ್ನ ಹೊಕ್ಕುತ್ತವೆ. ದಯಮಾಡಿ ಈ ಪುಸ್ತಕವನ್ನ ಅಧ್ಯಯನವನ್ನ ಮಾಡುವುದರ ಮೂಲಕ ಈ ಪುಸ್ತಕದಲ್ಲಿರುವಂತಹ ಎಲ್ಲ ಅಂಶಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಜೀವನವನ್ನ ಸುಸಂಸ್ಕೃತ ಜೀವನವನ್ನಾಗಿ ರೂಪಿಸಿಕೊಳ್ಳಿ ಎಂದು ನಾನು ಆಶಿಸುತ್ತ, ವಚನಕ್ಕೊಂದು ಕತೆ ಎಂಬ ಪುಸ್ತಕವನ್ನ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದಂತಹ ರಾಜೇಂದ್ರ ಶಿಶು ಅಂದರೆ ಅಕ್ಕನವರಿಗೆ ನಮ್ಮ ಸುತ್ತೂರಿನ ಹಿಂದಿನ ಜಗದ್ಗುರುಗಳಾಗಿದ್ದಂತಹ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರನ್ನ ಕಂಡರೆ ತುಂಬಾ ಭಕ್ತಿ. ಅವರ ಮೇಲಿನ ಭಕ್ತಿಯ ದ್ಯೋತಕವಾಗಿ ಅವರು ತಮ್ಮ ಕಾವ್ಯನಾಮವನ್ನ ರಾಜೇಂದ್ರ ಶಿಶು ಎಂದು ಇಟ್ಟುಕೊಂಡಿದ್ದಾರೆ. ಆ ರಾಜೇಂದ್ರ ಶಿಶು ಎಂಬ ಕಾವ್ಯನಾಮದಿಂದ ಮೂಡಿ ಬಂದಿರುವಂತಹ ಪುಸ್ತಕಗಳು ಇನ್ನೇನು ಅರ್ಧ ಶತಕವನ್ನ ಸಮೀಪಿಸುತ್ತಿವೆ. ಇವರ ಆಂತರ್ಯದಿಂದ ಮತ್ತಷ್ಟು ಕೃತಿಗಳು ಕಾವ್ಯ ಲೋಕವನ್ನ ಮತ್ತು ಸಾಹಿತ್ಯ ಲೋಕವನ್ನ ಬೆಳಗಲಿ ಎಂದು ಆಶಿಸುತ್ತಾ ಈ ಕೃತಿಯನ್ನ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದಂತಹ ರಾಜೇಂದ್ರ ಶಿಶುವಾದಂತಹ ಅಕ್ಕ ನೀಲಾಂಬಿಕರವರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಒಂದು ಪುಸ್ತಕದ ಪರಿಚಯಕ್ಕೆ ವಿರಾಮವನ್ನು ಹೇಳುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.